ವೀಕ್ಷಕರೇ, ಈಗ ನಾವು ನಮ್ಮ ರಿಸಲ್ಟ್ ಅನಾಲಿಸಿಸ್ ಡಾಟ್ ಒ ಡಿ ಎಸ್ ನಲ್ಲಿ ಏನು ಕಂಟೆಂಟ್ ಇದೆ ಅದನ್ನು ಫಾರ್ಮೆಟಿಂಗ್ ಮಾಡ್ತಾ ಇದ್ದೀವಿ. ಈಗ ನಾವು ಈಗಾಗಲೇ ಫಾಂಟ್ ಸೈಜ್, ಫಾಂಟ್ ಕಲರ್ ಮತ್ತು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡೋದನ್ನು ಕಲ್ತಿದ್ದೀವಿ. ಈಗ ನಾವು ಇನ್ನೂ ಇದನ್ನು ಆಕರ್ಷಕವಾಗಿ ಮಾಡೋದಕ್ಕೆ ಬೋಲ್ಡ್, ಇಟ್ಯಾಲಿಕ್ಸ್ ಮತ್ತು ಅಂಡರ್ಲೈನನ್ನು ಮಾಡೋದನ್ನು ಹೇಗೆ ಅಂತ ನೋಡೋಣ. ಈಗ ನಾನು ಎ ಒನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎ ಒನ್ ಸೆಲ್ಲಲ್ಲಿರುವಂಥ ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಇಲ್ಲಿ ನೋಡ್ಬೋದು, ಬೋಲ್ಡ್ ಅನ್ನುವ ಒಂದು ಐಕಾನು ಇದೆ ಇಲ್ಲಿ, ಇಟ್ಯಾಲಿಕ್ ಅನ್ನುವ ಐಕಾನ್ ಅದು ಪಕ್ಕದಲ್ಲೇ ಇದೆ, ಮತ್ತು ಅಂಡರ್ಲೈನ್ ಅನ್ನುವ ಐಕಾನ್ ಇದೆ. ಈಗ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಂಟೆಂಟು ಬೋಲ್ಡ್ ಆಗುತ್ತೆ, ಅಂದರೆ ಥಿಕ್ನೆಸ್ಸು ಜಾಸ್ತಿ ಆಗುತ್ತೆ. ಇದನ್ನು ನಾನು ಶಾರ್ಟ್ಕಟಲ್ಲಿ ಕೂಡ ಮಾಡ್ಬೋದು, ಅಲ್ಲಿ ಮೇಲಿಟ್ಟರೆ ನಿಮಗೆ ಗೊತ್ತಾಗುತ್ತೆ. ಕಂಟ್ರೋಲ್ ಪ್ಲಸ್ ಬಿ ಅಂತ ಇದೆ, ನೀವು ಕಂಟ್ರೋಲನ್ನು ಪ್ರೆಸ್ ಮಾಡಿಕೊಂಡು ಬಿಯನ್ನು ಪ್ರೆಸ್ ಮಾಡಿದ್ರೆ ಕೀಬೋರ್ಡ್ನಲ್ಲಿ ಆಗಲೂ ಕೂಡ ಅದಾಗುತ್ತೆ. ಈಗ ಅದನ್ನು ನೋಡೋಣ. ಈಗ ನಾನು ಇದನ್ನು ಅಂಡೂ ಮಾಡಿ ಪುನಃ ಅದನ್ನು ಬೋಲ್ಡ್ ಮಾಡ್ತೀನಿ. ಕೀಬೋರ್ಡ್ ಶಾರ್ಟ್ಕಟ್ ಮುಖಾಂತರ ಈಗ ಸೆಲೆಕ್ಟ್ ಮಾಡಿದ್ದೀನಿ. ನಾನು ನನ್ನ ಕೀಬೋರ್ಡಲ್ಲಿ ಕಂಟ್ರೋಲ್ ಬಿಯನ್ನು ಪ್ರೆಸ್ ಮಾಡಿದ್ರೆ ಅದು ಬೋಲ್ಡ್ ಆಗಿದೆ. ಈಗ ಅದೇ ರೀತಿ ನಾವು ಎ ಟೂ ಸೆಲ್ಲನ್ನು ಮತ್ತೆ ಎ ತ್ರೀಯಿಂದ ಎನ್ ತ್ರೀವರೆಗಿನ ಸೆಲ್ಗಳನ್ನು ಬೋಲ್ಡ್ ಮಾಡೋದು ಹೇಗೆ ನೋಡೋಣ. ಒಟ್ಟಿಗೆ ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಬೋಲ್ಡ್ ಮಾಡೋಣ. ಈಗ ಎ ಟೂ ಮತ್ತು ಇಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಹೇಗೆ ಮಾಡಿದೆ, ಎ ಟೂವನ್ನು ಕ್ಲಿಕ್ ಮಾಡಿ ಮೌಸನ್ನು ಡ್ರ್ಯಾಗ್ ಮಾಡಿದೆ, ಹಾಗಾಗಿ ಇಷ್ಟು ಕಂಟೆಂಟ್ ಒಂದೇ ಸರಿ ಸೆಲೆಕ್ಟ್ ಆಗಿದೆ. ಈಗ ನಾನು ಬೋಲ್ಡ್ ಮೇಲೆ ಬೇಕಾದ್ರೂ ಕ್ಲಿಕ್ ಮಾಡ್ಬೋದು ಅಥವಾ ಕಂಟ್ರೋಲ್ ಬಿ ಅನ್ನು ಬೇಕಾದ್ರೂ ಪ್ರೆಸ್ ಮಾಡ್ಬೋದು. ಈಗ ನೋಡಿ ಇಷ್ಟು ಕಂಟೆಂಟು ಬೋಲ್ಡ್ ಆಗಿದೆ. ಇಲ್ಲಿ ಕನ್ನಡ ಅನ್ನುವಂಥ ಪದ ಏನಿದೆ ಅದು ಆಟೋಮೆಟಿಕ್ಕಾಗಿ ರ್ಯಾಪ್ ಆಗಿ ಆ ಒಂದು ಸೆಲ್ನಲ್ಲಿ ಅದು ಫಿಟ್ ಆಗಿದೆ. ಈಗ ಅದೇ ರೀತಿ ನಾವು ಇಟ್ಯಾಲಿಕ್ಸ್ ಅನ್ನು ನೋಡೋಣ. ಇಟ್ಯಾಲಿಕ್ಸ್ ಕೂಡ ಅದಕ್ಕೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಐ. ನಾವು ಈಗ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ರಿಸಲ್ಟ್ ಅನಾಲಿಸಿಸ್ 2016 ಅಂತಿದೆ, ಆ ಕಂಟೆಂಟ್ ಆ ಲೈನನ್ನು ನಾನು ಇಟ್ಯಾಲಿಕ್ ಮಾಡ್ತೀನಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಟ್ಯಾಲಿಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇಟ್ಯಾಲಿಕ್ ಆಗುತ್ತೆ. ಅದೇ ರೀತಿ ರಿಜಿಸ್ಟರ್ ನಂಬರ್ ಅನ್ನೋಂಥ ಸೆಲ್ಲನ್ನು ಕೂಡ ನಾನು ಕೀಬೋರ್ಡ್ ಶಾರ್ಟ್ಕಟ್ ಮುಖಾಂತರ ಇಟ್ಯಾಲಿಕನ್ನು ಮಾಡ್ತೀನಿ. ಕಂಟ್ರೋಲನ್ನು ಪ್ರೆಸ್ ಮಾಡಿ ಐಯನ್ನು ಪ್ರೆಸ್ ಮಾಡಿದ್ರೆ ಇಟ್ಯಾಲಿಕ್ ಬರುತ್ತೆ, ಕಂಟ್ರೋಲ್ ಐ. ಈಗ ಅದೇ ರೀತಿ ಅಂಡರ್ಲೈನನ್ನು ನೋಡೋಣ. ಜೆಂಡರ್ ಅನ್ನುವಂತಹ ಒಂದು ಸೆಲ್ ಏನಿದೆ ಆ ಸೆಲ್ ಇರೋ ಕಂಟೆಂಟ್ನ ಅಂಡರ್ಲೈನ್ ಮಾಡ್ತೀನಿ. ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಅಂಡರ್ಲೈನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಕಂಟ್ರೋಲ್ ಯು ಅಂತ ಪ್ರೆಸ್ ಮಾಡಿದ್ರು ಅದು ಅಂಡರ್ಲೈನ್ ಆಗುತ್ತೆ. ಇಲ್ಲಿ ಅಂಡರ್ಲೈನಲ್ಲಿ ನಮಗೆ ಹಲವಾರು ಆಪ್ಷನ್ಗಳಿವೆ. ನೀವು ಅದನ್ನು ಇಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡ್ಬೋದು. ಡೌನ್ವರ್ಡ್ ಆರೋ ಏನಿದೆ ಅದರ ಪಕ್ಕದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ರೀತಿಯ ಅಂಡರ್ಲೈನ್ ಆಪ್ಷನ್ಗಳು ಬರುತ್ತೆ. ಸಿಂಗಲ್ ಅಂಡರ್ಲೈನ್ ಬರುತ್ತೆ, ಡಬಲ್ ಅಂಡರ್ಲೈನ್ ಬರುತ್ತೆ, ಬೋಲ್ಡ್ ಆಗಿರುವಂಥ ಅಂಡರ್ಲೈನ್ ಬರುತ್ತೆ, ಥಿಕ್ನೆಸ್ ಜಾಸ್ತಿ ಇರುವಂಥದ್ದು, ಅಥವಾ ಡಾಟೆಡ್ ಅಂಡರ್ಲೈನ್, ಡಾಟೆಡ್ ಬೋಲ್ಡ್ ಅಂಡರ್ಲೈನ್, ಡ್ಯಾಶ್, ಲಾಂಗ್ ಡ್ಯಾಶ್, ಡ್ಯಾಶ್ ಮತ್ತು ಡಾಟ್ ಇರುವಂಥ ಅಂಡರ್ಲೈನ್, ಡಾಟ್ ಡಾಟ್ ಡ್ಯಾಶ್ ಅಂಡರ್ಲೈನ್ ಮತ್ತು ವೇವ್ ರೀತಿ ಬರುವಂಥ ಅಂಡರ್ಲೈನ್ ಕೂಡ ಆಪ್ಷನ್ಗಳು ಸಿಗುತ್ತೆ. ಇದನ್ನು ನೀವೇ ಪ್ರಯತ್ನ ಪಟ್ಟು ಇದನ್ನು ಕಲಿಬೋದು. ಇದಿಷ್ಟೇ ಅಲ್ಲದೆ ನಾವು ಇನ್ನೂ ಹಲವಾರು ರೀತಿಯ ಆಟ್ರಿಬ್ಯೂಟ್ಸನ್ನು ನೋಡ್ಬೋದು. ನೀವು ಈ ಐಕಾನ್ ಬಾರ್ ಏನಿದೆ ಅದರಲ್ಲಿ ಕೊನೆಯಲ್ಲಿ ನೋಡ್ಬೋದು ಎರಡು ಆರೋ ಮಾರ್ಕ್ಗಳು ಕಾಣಿಸುತ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಇಲ್ಲಿ ಅಂಡರ್ಲೈನ್, ಡಬಲ್ ಅಂಡರ್ಲೈನ್, ಸ್ಟ್ರೈಕ್ ಥ್ರೂ ಅಂದರೆ ಮಧ್ಯಭಾಗದಲ್ಲಿ ಒಂದು ಗೆರೆ ಬರುತ್ತೆ, ಅದೇ ರೀತಿ ಓವರ್ಲೈನ್ ಅಂತಂದರೆ ಕಂಟೆಂಟ್ ಏನಿದೆ ಅದರ ಮೇಲೆ ಒಂದು ಬಾರ್ ರೀತಿಯ ಒಂದು ಅಡ್ಡಗೆರೆ ಬರುತ್ತೆ, ಔಟ್ಲೈನ್ ಬರುತ್ತೆ. ಇದಿಷ್ಟು ಆಟ್ರಿಬ್ಯೂಟ್ಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದಿಷ್ಟೇ ಅಲ್ಲದೆ ನೀವು ಯಾವ ಸೆಲ್ಲಲ್ಲಿ ಫಾರ್ಮ್ಯಾಟ್ ಮಾಡಬೇಕೋ ಆ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಾರ್ಮ್ಯಾಟ್ ಮೆನುನಲ್ಲಿ ಟೆಕ್ಸ್ಟ್ ಅನ್ನೋದ್ರ ಮೇಲೆ ಕರ್ಸರನ್ನು ಮೂವ್ ಮಾಡಿದ್ರೆ ನಿಮಗೆ ಇಲ್ಲಿ ಕೂಡ ಇನ್ನೂ ಹಲವಾರು ರೀತಿಯ ಆಪ್ಷನ್ಗಳು ಸಿಗುತ್ತೆ. ಈಗ ಬೋಲ್ಡ್, ಅಂಡರ್ಲೈನ್ ಎರಡನ್ನೂ ನಾನು ಈ D3 ಸೆಲ್ನಲ್ಲಿ ಮಾಡಿರೋದ್ರಿಂದ ಅವೆರಡೂ ಈಗಾಗಲೇ ಸೆಲೆಕ್ಟ್ ಆಗಿದೆ, ರೈಟ್ ಮಾರ್ಕ್ ಇದೆ ಪಕ್ಕದಲ್ಲಿ, ಅವೆರಡೂ ನಾನು ಆಟ್ರಿಬ್ಯೂಟನ್ನು ಅದಕ್ಕೆ ಕೊಟ್ಟಿದ್ದೀನಿ ಅಂತ ಅರ್ಥ. ಹೀಗೆ ಹಲವಾರು ರೀತಿಯ ಅಂಡರ್ಲೈನ್ಗಳು, ಸ್ಟ್ರೈಕ್ ಥ್ರೂ, ಓವರ್ಲೈನ್ ಜೊತೆಗೆ ಶ್ಯಾಡೋ, ಔಟ್ಲೈನ್ ಈ ರೀತಿಯ ಆಪ್ಷನ್ಗಳು ಸಿಗುತ್ತೆ. ರ್ಯಾಪ್ ಟೆಕ್ಸ್ಟ್ ಅನ್ನೋದು ಸಿಗುತ್ತೆ, ಅಪ್ಪರ್ ಕೇಸ್, ಲೋಯರ್ ಕೇಸ್ ಮತ್ತು ಚೇಂಜ್ ಕೇಸ್ ಅಂತ ಸಿಗುತ್ತೆ. ಅಪ್ಪರ್ ಕೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕಂಟೆಂಟ್ ಇರುವ ಎಲ್ಲ ಅಕ್ಷರಗಳು ಕ್ಯಾಪಿಟಲ್ ಅಕ್ಷರ ಆಗ್ತವೆ. ಲೋಯರ್ ಕೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವು ಎಲ್ಲ ಅಕ್ಷರಗಳು ಲೋಯರ್ ಕೇಸ್ ಆಗುತ್ತೆ. ಚೇಂಜ್ ಕೇಸ್ನಲ್ಲಿ ಮೂರು ಆಪ್ಷನ್ ಬರುತ್ತೆ. ಸೆಂಟೆನ್ಸ್ ಕೇಸ್ ಅಂತಂದರೆ ಪ್ರತಿ ವಾಕ್ಯದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಅಕ್ಷರ ಆಗುತ್ತೆ.
capitalize every word antandre prati wordina prati ond modala akshara galu capital akshara aguttave toggle case antandre capital akshara ella small aguthe small akshara ella capital aguthe hige neevu halavaru option galanna nimma content nalli prayatna pattu idr bagge hechina ondu hands on activity nalli maadi nodi ಈಗ ನಾವು ಕಂಟೆಂಟ್ ಅನ್ನ ಹೇಗೆ ಬೋಲ್ಡ್ ಇಟಾಲಿಕ್ಸ್ ಮತ್ತೆ ಅಂಡರ್ಲೈನ್ ಅನ್ನ ಉಪಯೋಗಿಸೋದ್ರ ಮುಖಾಂತರ ಹೇಗೆ ಇನ್ನೂ ಹೆಚ್ಚು ಆಕರ್ಷಕವಾಗಿ ಬಳಸಬಹುದು ಮಾಡ್ಕೋಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಂಡಿದ್ದೀವಿ.